ಓಕೆ, ಸ್ವತಃ ಈ ಬಗ್ಗೆ ಮಾತಾಡೋದಕ್ಕೆ ಎಂಪಿ ಕುಮಾರಸ್ವಾಮಿ ಅವರೇ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಸರ್ ಟಿಕೆಟ್ ಸಿಗುತ್ತೆ ಅಂತ ತುಂಬಾ ನಿರೀಕ್ಷೆ ಇತ್ತು, ಏನಾಯ್ತು ಸರ್ ಕೊನೆಗೆ? ಸರಿಗೆ ಅಂದ್ರೆ ಈಗ ಸಿಕ್ಕಿಲ್ಲ. ಏನ್ ಸರ್ ತಮ್ಮ ಮುಂದಿನ ನಡೆ ಏನು, ಮುಂದಿನ ನಿರ್ಧಾರವೇನು? ಕಾರ್ಯಕರ್ತರ ಅಭಿಪ್ರಾಯ ಕೇಳಿ, ಅಧಿಕಾರಿಗಳ ಅಭಿಪ್ರಾಯ ಕೇಳಿ ನಾನು ತೀರ್ಮಾನ ತಗೊಳ್ತೀನಿ. ಏನ್ ಹೇಳಿದ್ರು ಸರ್ ನಿಮ್ಮ ಬೆಂಬಲಿಗರು, ನಿಮ್ಮ ಕಾರ್ಯಕರ್ತರು? ಹೋಗ್ತೀವಿ, ಊರಿಗೆ ಊರಿಗೆ ಹೋಗ್ತೀವಿ, ತೀರ್ಮಾನ ಮಾಡ್ತೀವಿ. ಹೌದಾ? ಓಕೆ. ಸೋ ತಾವು ರಾಜೀನಾಮೆ ನೀಡೋದಕ್ಕೆ ಸ್ಪೀಕರ್ ಕಚೇರಿಗೆ ತೆರಳ್ತಾ ಇದ್ರಿ ಅನ್ನೋ ಮಾಹಿತಿ ಇತ್ತು, ನಿಜಾನಾ ಸರ್? ಹೋಗ್ತಾ ಇದ್ದೀರಾ? ಎಷ್ಟೊತ್ತಿಗೆ ಹೋಗ್ತೀರಾ? ನಿಮ್ಮ ನಾಯಕರ ಜೊತೆ ಚರ್ಚೆ ಮಾಡಿದಿರಾ? ಇದು ಯಾರ ಜೊತೆ ಚರ್ಚೆ ಮಾಡಿಲ್ಲ. ಓಕೆ. ನೆನ್ನೆ ತಾನೇ ನೀವು ಸಿಎಂ ನ ಮೀಟ್ ಮಾಡಿದ್ರಿ, ಯಡಿಯೂರಪ್ಪನವರ ಮೀಟ್ ಮಾಡಿದ್ರಿ, ಏನ್ ಹೇಳಿದ್ರು ಸರ್ ಅವಾಗ? ಅವರು ಆಗಲ್ಲ ಅನ್ನೋ ಸೂತ್ರನೇ ಕೊಟ್ಟಿದ್ರು, ಆಗಲ್ಲ ಅಂತ ಹೇಳಿದ್ರು. ಓ ಓಕೆ ಓಕೆ. ನಿಮ್ಮ ಮುಂದಿನ ನಡೆ ಏನು ಸರ್? ಕಾರ್ಯಕರ್ತರು ಕೇಳ್ತೀನಿ, ಕಾರ್ಯಕರ್ತರು ಏನು ಅಂತ ನಾನು ಕೇಳ್ತೀನಿ. ಓಕೆ. ಬೇರೆ ಪಕ್ಷದಿಂದ ಏನಾದರೂ ಆಫರ್ ಬಂದಿದೆಯಾ? ಯಾವ ಪಕ್ಷದಿಂದ ಆಫರ್ ಬಂದಿಲ್ಲ, ನಾನು ಆ ಥರ ಯೋಚನೆ ಮಾಡಿಲ್ಲ ಇನ್ನೂ. ಓಕೆ ಓಕೆ. ಸೋ ಕಾರ್ಯಕರ್ತರು ಬೇರೆ ಪಕ್ಷಕ್ಕೆ ಹೋಗಿ ನಾವು ಗೆಲ್ಲಿಸ್ತೀವಿ ಅಂತ ಏನಾದರೂ ಹೇಳ್ತಿದ್ದಾರಾ? ತಮ್ಮ ಬೆಂಬಲಿಗರು ಕ್ಷೇತ್ರದಲ್ಲಿ ಏನಾದರೂ ಸಭೆ ಇದೆಯಾ ಇವತ್ತು? ನಾನು ಕಾರ್ಯಕರ್ತ ಕ್ಷೇತ್ರಕ್ಕೆ ಹೋಗ್ತೀನಿ ಅಂತ ಮಾಡ್ತೀನಿ ಏನೋ ಅಂತ. ಕ್ಷೇತ್ರಕ್ಕೆ ಹೋಗಿ. ಓಕೆ. ಸೋ ರಾಜ್ಯ ನಾಯಕರು ಯಾರಾದರೂ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಿದ್ರಾ ಸರ್? ನಾನು ದಾಖಲೆಗೆ ಅವರು ಏನು ಮಾಡಿದಾರ ಗೊತ್ತಿಲ್ಲ, ನಂಗೆ ಯಾವ ಫೋನ್ ಆತರ ಬಂದಿಲ್ಲ. ಮೇಜರ್ ರೀಸನ್ ಏನಿದೆ ಸರ್? ಸಿಟಿ ರವಿ ಅವರ ನನ್ನ ವೈಯಕ್ತಿಕ ಕಾರಣಗಳು. ಓಕೆ. ಅಂದ್ರೆ ನೆನ್ನೆ ನಿಮ್ಗೆ ಸೂಚನೆ ಸಿಕ್ತು ಅಂತ ಅಂದ್ರಿ, ಏನ್ ರೀಸನ್ ಹೇಳಿದ್ರು, ಏನ್ ರೀಸನ್ ಕೊಟ್ರು? ಏನು ಹೇಳಿಲ್ಲ, ಗೊತ್ತಾಗುತ್ತಲ್ಲ. ಓಕೆ ಓಕೆ. ಸೊ ಇವಾಗ ಅವ್ರು ಕೊಟ್ಟಿರುವಂತಹ ರೀಸನ್ಗೆ ಅಥವಾ ತಾವು ಬದ್ಧರಿದ್ದೀರಾ? ಯಾವ ವಿಚಾರಕ್ಕೆ? ಸಿಟಿ ರವಿ ಮತ್ತು ನಿಮ್ಮ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯ ಇತ್ತಾ ಸರ್? ಅಲ್ಲ, ನನಗೆ ಅವರ ವಿಚಾರಿಸಿ ಬಹಳ ಬಿಟ್ಟಿದೆ, ಅದರಿಂದಲೂ ಇದೆ. ಅದರಿಂದ ಈ ತರಹ ಘಟನೆಗಳು ತುಂಬ ಸಹಜ. ಪ್ರಧಾನ ಕಾರ್ಯದರ್ಶಿ ಇದ್ರೆ ಅವ್ರು ಸ್ಪಷ್ಟ ಮಾಡಿದ್ದೆ, ಅವ್ರ ರಾಷ್ಟ್ರದಲ್ಲಿ ಟಿಕೆಟ್ ತರಿಸಿದ್ದೆ ನಾನು, ಅವ್ರು ತಪ್ಪಿಸ್ತೀನಿ ಅಷ್ಟೇ. ಓಕೆ ಓಕೆ. ಸರ್ ಟಿಕೆಟ್ ತಪ್ಪು ಅಂತ ರೀಸನ್ ಏನಾಯ್ತು ಅಂತ? ಸೊ ನೀವು ಪಕ್ಷದಲ್ಲಿ ಸಕ್ರಿಯರಾಗಿದ್ರಿ. ಪಕ್ಷದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಅತಿವೃಷ್ಟಿಗೆ ಪರಿಹಾರ ಕೊಡಲಿಲ್ಲ, ನಾನು ಸ್ವಲ್ಪ ಧರಣಿ ಮಾಡಿದೆ ಸರ್ಕಾರ ವಿರುದ್ಧ. ಹಲೋ ಸರ್, ಮಾತಾಡ ಕೇಳಿಸ್ತಾ ಇದೆ, ಹೇಳಿ ಸರ್. ರೈತರ ಪರವಾಗಿ ನಾನು ಗಾಂಧಿ ಪ್ರತಿಮೆ ಎದುರು ಧರಣಿ ಮಾಡಿದೆ, ಅದನ್ನ ಅವರು ಪಕ್ಷ ನಮ್ಮ ಪಕ್ಷಕ್ಕೆ ವಿರುದ್ಧ ಸರ್ಕಾರಕ್ಕೆ ವಿರುದ್ಧ ಅಂತ ದೊಡ್ಡ ಪಾಯಿಂಟ್, ಅದನ್ನೇ ದೊಡ್ಡ ಪಾಯಿಂಟ್ ಮಾಡಿ ಬಂಡಾಯ ಯಾವಾಗಲೂ ಮಾಡ್ತಾರೆ ಅಂತ ಹೇಳಿದ್ರು. ನಾವು ರೈತರು ಪರಿಹಾರ ಕೊಟ್ಟಿದ್ವಿ, ನಮ್ಮ ರೈತರು ಖುಷಿ ಇದೆ, ಯಾವ ತರ ರೈತರ ಪರ ಕೆಲಸ ಮಾಡಲ್ಲ. ಓಕೆ ಓಕೆ. ಸರ್ ನಿಮ್ಮ ಕ್ಷೇತ್ರದ ಜನ ಈಗಲೂ ನಿಮ್ಮ ಪರವಾಗಿ ಇದಾರೆ ಅಂತ ಅನ್ಸುತ್ತಾ ಸರ್? ಇದಾರಾ ಸರ್? ಖಂಡಿತ ನಮ್ಮ ಪರ ಇದೆ, ಮುಂದೆ ಒಂದು ಮತದಾರ ಹೇಳಿದ್ರೆ ಕೇಳೋದು. ಓಕೆ. ಅಂದ್ರೆ ನೀವು ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಿಮ್ ಭಾಗದ ಜನರಿಗೆ ನ್ಯಾಯ ಕೊಡಿಸೋದಕ್ಕೆ ಸರ್ಕಾರದ ವಿರುದ್ಧನೇ ಧ್ವನಿ ಎತ್ತಿದ್ರಿ. ಸೊ ಇವಾಗ ಆ ರೈತರ ಅಥವಾ ಆ ಜನರ ಧ್ವನಿ ಆಗ್ತೀರಾ? ಸೊ ನಿಮ್ಮ ರಾಜಕೀಯ ಮತ್ತೆ ಮುಂದುವರಿಯುತ್ತಾ, ಮತ್ತೆ ನೀವು ಕಂಟೆಸ್ಟ್ ಮಾಡ್ತೀರಾ? ಆ ಬಗ್ಗೆ ನಾನು ರಾಜಕೀಯ ಮುಂದುವರಿಸ್ತೀನಿ, ನಾನು ಸನ್ಯಾಸಿ ಅಲ್ಲ, ನಾನು ಮುಂದುವರಿಸ್ತೀನಿ. ಆದ್ರೆ ತೀರ್ಮಾನ ನಮ್ಮ ಹಿತೈಷಿ ಹೇಳುವ ನಮ್ಮ ಕಾರ್ಯಕರ್ತರು ನಮ್ಮ ಸರ್, ನಿನ್ನೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಜೊತೆ ನಿಮ್ಮನ್ನ ನೋಡಿದ್ವಿ ನಾವು, ನೀವು ತುಂಬಾನೇ ಕೂಲ್ ಆಗಿದ್ರಿ. ಸೊ ಆ ಸಂದರ್ಭದಲ್ಲಿ ತಮ್ಮ ಮಾಹಿತಿ ಇತ್ತ ತಮ್ಮನ್ನ ಕೈ ಬಿಡ್ಲಾಗುತ್ತೆ ಅನ್ನೋದ್ರ ಬಗ್ಗೆ? ಓಕೆ, ಮಾಹಿತಿ ಇತ್ತು. ಸೊ ಅವರ ರೀಸನ್ಸ್ ಯಾವ್ದಾದ್ರು ವ್ಯಾಲಿಡ್ ರೀಸನ್ಸ್ ಕೊಟ್ರಾ? ನಿಮ್ಗ ಅನ್ಸುತ್ತಾ ಇದು ಸರಿಯಾಗಿರುವಂತ ರೀಸನ್ ಕೊಟ್ಟಿದ್ದಾರೆ ಅಂತ ಅಂದು? ಗೊತ್ತಿತ್ತು ರೀಸನ್ ಏನಿಲ್ಲ, ರೀಸನ್ ಏನಿಲ್ಲ. ರಾಜಕೀಯದಲ್ಲಿ ವೈಯಕ್ತಿಕ ದ್ವೇಷ ವೈಯಕ್ತಿಕ ದ್ವೇಷ. ಬೇಜಾರ್ ಇದೆಯಾ ಸರ್ ನಿಮ್ಗೆ ಪಕ್ಷದ ಬಗ್ಗೆ, ನಾಯಕರ ಬಗ್ಗೆ? ನಮ್ಮ ಹಳ್ಳಿಯಲ್ಲಿ ಎಲ್ಲ ಹಳ್ಳಿ ಬಿಜೆಪಿ ಇರ್ಲಿಲ್ಲ, ನಾನು ಬಿಜೆಪಿ ಎಂಟರ್ ಆದ್ಮೇಲೆ ಜಿಲ್ಲಾ ಪಂಚಾಯತ್ ಗೆದ್ದೆ, ಮತ್ತೆ ಎಮ್ ಎಲ್ ಎ ಆಗಿ ಬಂದ್ವಿ. ಹಳ್ಳಿಯಲ್ಲಿ ಹಳ್ಳಿ ಬಿಜೆಪಿ ಸಂಸ್ಥೆ ಹೆಚ್ಚು ಕೆಲಸ ಮಾಡಿದ್ವಿ. ನಾನೇ ಕೊಟ್ಟಿದ್ದ ಮನೆ ಇವತ್ತು ನನಗೆ.
ಓಕೆ ಕುಮಾರಸ್ವಾಮಿ ಅವರೇ ಧನ್ಯವಾದ ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.